ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನಲ್ಗೆ ಸ್ವಾಗತ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇವಾಗ ಸರ್ಕಾರದಿಂದ ನೇರವಾಗಿ ಖಾತೆಗೆ ಹಣವನ್ನು ಕೂಡ ಪಡ್ಕೋಬಹುದು ಅದಕ್ಕೆ ನೀವೇನು ಮಾಡಬೇಕು ಎಲ್ಲ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ನೀವು ಇದ್ರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಫ್ರೆಂಡ್ಸ್ ಇದರಿಂದ ನಾವು ಹಾಕುವ ಎಲ್ಲ ರೈತರ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಇದೇ ರೀತಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಗೆಳೆಯರಿ ನಮ್ಮ ಕೇಂದ್ರ ಹಾಗೂ ನಮ್ಮ ರಾಜ್ಯ ಸರ್ಕಾರ ರೈತರಿಗಾಗಿ ಹಲವಾರು ವಿಶೇಷ ಯೋಜನೆಗಳನ್ನು ಈಗಾಗಲೇ ತೆಗೆದುಕೊಂಡು ಬಂದಿದೆ ರೈತರ ಕಿಸಾನ್ ಸಮ್ಮಾನ್ ಆಗಿರಬಹುದು ಫಸಲ್ ಬಿಮಾ ಆಗಿರ್ಬೋದು ಬೆಂಬಲ ಬೆಲೆ ಆಗಿರಬಹುದು ಹಲವಾರು ಯೋಜನೆಗಳಲ್ಲಿ ರೈತರು ಲಾಭವನ್ನು ಪಡೆದುಕೊಂಡಿದ್ದಾರೆ ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಂಡಿದ್ರೆ ನಮಗೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರ ರೈತರಿಗಾಗಿ ಒಂದು ವಿಶಿಷ್ಟ ಯೋಜನೆಯನ್ನ ತೆಗೆದುಕೊಂಡು ಬಂದಿದೆ ಹೌದು ಗೆಳೆಯರೆ ಅದೇನೆಂದರೆ ಎಲ್ಲ ಒಂದು ಯೋಜನೆಗಳಲ್ಲಿ ರೈತರು ಲಾಭವನ್ನು ಪಡೆದುಕೊಳ್ಳಲು ಹಲವಾರು ದಾಖಲಾತಿಗಳನ್ನ ನಮ್ಮ ರಾಜ್ಯ ಸರ್ಕಾರ ಕೇಳುತ್ತೆ ಆದರೆ ಇನ್ನು ಮುಂದೆ ರೈತರು ಯಾವುದೇ ಒಂದು ದಾಖಲೆಗಳಿಲ್ಲದೆ ನೇರವಾಗಿ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಲಾಭವನ್ನು ಪಡ್ಕೋಬಹುದು ಮತ್ತು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಹಣವನ್ನು ಕೂಡ ಪಡ್ಕೋಬಹುದು ಅದಕ್ಕೆ ಏನಂದ್ರೆ ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಸ್ವಾಭಿಮಾನಿ ರೈತ ಎನ್ನುವ ಗುರುತಿನ ಚೀಟಿ ಹಾಗೆ ಸ್ವಾಭಿಮಾನಿ ಕಾರ್ಡ್ ಅನ್ನ ಸ್ಟಾರ್ಟ್ ಮಾಡಿದೆ ಹೌದು ಫ್ರೆಂಡ್ಸ್ ಇದು ಮೊದಲು ನಮ್ಮ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಈ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದು ಕೊಪ್ಪಳ ಜಿಲ್ಲೆಯ ಎಲ್ಲ ಒಂದು ತಾಲೂಕುಗಳಲ್ಲಿ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ರೈತರು ಈ ಒಂದು ಕಾರ್ಡ್ಗಾಗಿ ಅರ್ಜಿಯನ್ನು ಹಾಕಿದ್ದಾರೆ ಫ್ರೆಂಡ್ಸ್ ಈಗಾಗಲೇ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ರೈತರಿಗೆ ಈ ಒಂದು ಕಾರ್ಡ್ ವಿತರಣೆ ಮಾಡಿದ್ದು ಶೀಘ್ರವೇ ಈ ಒಂದು ಸ್ವಾಭಿಮಾನಿ ರೈತ ಎನ್ನುವ ಒಂದು ಕಾರ್ಡ್ ಎಲ್ಲ ಒಂದು ಜಿಲ್ಲೆಗಳ ರೈತರ ಕೈಗೆ ತಲುಪುತ್ತೆ ಹೌದು ಫ್ರೆಂಡ್ಸ್ ಇದರಿಂದ ರೈತರಿಗೆ ಏನ್ ಲಾಭ ಅಂದ್ರೆ ಇನ್ನು ಮುಂದೆ ನೀವು ಯಾವುದೇ ಒಂದು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸುವಾಗ ಅದು ನಮ್ಮ ಕೇಂದ್ರ ಆಗಿರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಒಂದು ಯೋಜನೆಗಳಲ್ಲಿ ಅರ್ಜಿಯನ್ನ ಸಲ್ಲಿಸುವಾಗ ಕೇವಲ ಈ ಒಂದು ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ಜಮೀನ್ ಆಗಿರಬಹುದು ಅದರ ಪಹಣಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಸಂಖ್ಯೆ ಕೂಡ ಲಿಂಕ್ ಆಗಿರುತ್ತೆ ಕೇವಲ ಈ ಒಂದು ಕಾರ್ಡ್ ಅನ್ನ ಇಟ್ಟುಕೊಂಡು ರೈತರು ನಮ್ಮ ರಾಜ್ಯದ ಎಲ್ಲ ಒಂದು ಸರ್ಕಾರದ ಲಾಭವನ್ನ ಪಡ್ಕೋಬಹುದು ಹೌದು ಸರ್ಕಾರ ಇರೋ ಹಲವಾರು ಹೊಸ ಹೊಸ ಯೋಜನೆಗಳಲ್ಲಿ ರೈತರು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ಕೂಡ ಪಡ್ಕೋತಾರೆ ಆದರೆ ಕೆಲವೊಂದು ದಾಖಲೆಗಳಿಲ್ಲದೆ ರೈತರು ಯಾವುದೇ ಒಂದು ಅರ್ಜಿಯನ್ನು ಕೂಡ ಹಾಕೋದಿಲ್ಲ ಫ್ರೆಂಡ್ಸ್ ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ ಎಲ್ಲ ಒಂದು ರೈತರಿಗೆ ಈ ಒಂದು ಸ್ವಾಭಿಮಾನಿ ಕಾರ್ಡ್ ಸಿಕ್ಕರೆ ಸಾಕು ಇದರಲ್ಲಿ ನಿಮ್ಮ ಎಲ್ಲ ಒಂದು ಜಮೀನಿನ ದಾಖಲೆಗಳು ಮತ್ತು ನಿಮ್ಮ ಪಹಣಿ ಆಗಿರಬಹುದು ಆಧಾರ್ ಕಾರ್ಡ್ ನ ಒಂದು ಸಂಖ್ಯೆ ಕೂಡ ಇದರಲ್ಲಿ ಲಿಂಕ್ ಆಗಿರುತ್ತೆ ಶೀಘ್ರವೇ ರಾಜ್ಯದ ಎಲ್ಲ ರೈತರ ಕೈಗೆ ತಲುಪುತ್ತೆ ಫ್ರೆಂಡ್ಸ್ ಈ ಒಂದು ಕಾರ್ಡ್ ಈ ಒಂದು ಕಾರ್ಡ್ ಕೂಡ ನಿಮಗೆ ಬೇಕಂದ್ರೆ ಕಮೆಂಟ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ನೀವು ಹೇಗೆ ಅರ್ಜಿಯನ್ನು ಹಾಕಬೇಕು ಎಲ್ಲವನ್ನು ಕೂಡ ಹೇಳುತ್ತೇನೆ ಫ್ರೆಂಡ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಒಡನ್ನ ಕ್ಲಿಕ್ ಮಾಡಿ ಮನೆಯಲ್ಲಿ ಕುಳಿತು ನೀವು ಬಿಸ್ನೆಸ್ ಕೂಡ ಮಾಡಬಹುದು ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ